ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿದೆ ಗೊತ್ತಿಲ್ಲ, ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದರಾಬಾದ್ ಕರ್ನಾಟಕ. ಅದಕ್ಕಂಥೇಳಿ 371J ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ಕೃಷ್ಣ ಅಡ್ವಾಣಿ ಇದ್ದಾಗ ಇದನ್ನು ಕೊಡಲಿಕ್ಕೆ ಅಸಾಧ್ಯ ಅಂತ ಹೇಳಿದರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದನ್ನು ಸಾಧ್ಯ ಮಾಡಿ ತೋರಿಸಿದಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ ಸಿಂಗ್ ಅವರು. ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲ ಇದರಿಂದ ಹಿಂದುಳಿದಿದೆ. ಅದ ಜೊತೆಗೆ ಇನ್ನಷ್ಟು ನಿನ್ನೂ ಕೂಡ ಅದರೂ ಚರ್ಚೆಯಾಗಿದೆ. ಕೆಲವೊಂದು ಜಿಲ್ಲೆಗಳು, ಕೆಲವೊಂದು ತಾಲೂಕುಗಳು, ಬಹುತೇಕ ತಾಲೂಕುಗಳು ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಇವತ್ತು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ. ಅದಾಗಿನೂ ಕೂಡ ಹೊರತುಪಡಿಸಿನೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಇದ್ದಾವೆ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ, ಅದೆಲ್ಲ ಕೂಡ ನಿನ್ನೆ ಚರ್ಚೆ ಆಗಿದೆ. ಹೀಗಾಗಿ ಅದನ್ನು ನಾವು ಸಮಾನತೆ ತರಬೇಕಾದ್ರೆ ಒಂದು ದಿವಸ ಮಾಡಬೇಕಾಗ್ತದೆ. ವಿಜೇಂದ್ರಿಗೆ 371J ಮಾಡ್ಸೋಕ್ಕೆ ಯಾಕಾಗಲಿಲ್ಲ? ಅವತ್ತೆ ಸ್ವತಃ ಉಪ ಪ್ರಧಾನಮಂತ್ರಿ, ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರು. 371Jಯನ್ನು ಮಾಡಿ ತೋರಿಸಿದಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಆ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗಬಾರ್ದು ಅವ್ರಿಗೆ. ನಾಳೆ ವಿಜೇಂದ್ರ ಹೋಗಲ್ಲಿ ಓಟ್ ಕೇಳ್ತಾರ? ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ, ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ, ಆವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಅದು ಮಾಡಿ ನಾನೇ ಅದನ್ನು ಕೊಟ್ಟಿದ್ದೆ ನಿಮ್ಮ ಅಲ್ಲಲ್ಲ ಮಹೋದಯ ಅಲ್ಲ ನಿಮ್ಮ ಬಂದ್ರಲ್ಲ ಅಲ್ಲಿ ಅಲ್ಲಿ ಕೂಡ ನಾವು ಇದನ್ನು ಸಹ ಗದಗ ಇದಕ್ಕೆಲ್ಲ ಭಾಗ ಬರ್ತದಲ್ಲ ನಿಮ್ಮ ಇದ್ರ ಯೋಜನೆ, ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನು ಇದು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹಿಂದೇನೂ ಆಗಿತ್ತಲ್ಲ, ಅವಾಗೇನಿತ್ತು? ಅವಾಗೇನು ಕುರ್ಚಿ ಅಳಗಾಡಲಿಲ್ಲಲ್ಲ, ಈಗೂ ಕುರ್ಚಿ ಅಳಗಾಡಾಗಿಲ್ಲ, ಯಾವಾಗಲೂ ಕುರ್ಚಿ ಅಂತ ಅಳಗಾಡಾಗಿಲ್ಲ. ನಮ್ಮ ಕುರ್ಚಿ ಗಟ್ಟಿ ಅದ. BJP ಅವ್ರದ್ದು 20 ಯಾರ್ದು ವಿಜೇಂದ್ರ ಕುರ್ಚಿನ ಅಡುಗೆ ಹಾಕದ, ನಮ್ಮ ಕುರ್ಚಿ ಭಾಳ ಗಟ್ಟಿ ಅದ. ಅಲ್ಲಿ ಸಿದ್ದರಾಮಯ್ಯನವ್ರ ಕುರ್ಚಿ ಭಾಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ? ವಿಜೇಂದ್ರ ಕುರ್ಚಿ ಅಡುಗೆ ಹಾಕತ್ತದ, ಓಪನ್ ನೋಡಕತ್ತೀರಿ ಪೇಪರ್ನ ನೀವು. ಯತ್ನಾಳ, ರಮೇಶ್ ಜಾರಕಿಹೊಳಿ, BJP 20 ಪಕ್ಷಗಳಾಗಿದೆ. ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ. ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಭೆ ಆಗಬೇಕು. ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ, ವಿಜಯಪುರದಲ್ಲೂ ಕೇಳ್ತೀವಿ, ದಾವಣಗೆರೆಯಲ್ಲೂ ಕೇಳ್ತಾರೆ, ಚಿತ್ರದುರ್ಗದಲ್ಲಿ ಕೇಳಬೇಕು. ಸೆಂಟ್ರಲ್ ಕನ್ನಡ ಯಾಕೆ ಆಗಬಾರ್ದು? ಸಚಿವ ಸಂಪುಟ ಎಲ್ಲ ಕಡೆ ಒಂದೊಂದಲ್ಲ ಆಗಲಿ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ, ಮುಂಬೈ ಕರ್ನಾಟಕದ್ದು ಆಗಲಿ, ಸೆಂಟ್ರಲ್ ಮಧ್ಯ ಕರ್ನಾಟಕದ್ದು ಆಗಲಿ, ಕೋಸ್ಟಲ್ ಕರ್ನಾಟಕದ್ದು ಆಗಲಿ, ತಪ್ಪೇನಿದೆ? ಅದಕ್ಕೆ ವಿಜೇಂದ್ರ ಹೇಳ್ರಿ, ಅವ್ರು ನಿನ್ನ ಕುರ್ಚಿ ಕಟ್ಟಿ ಮಾಡ್ಕೊಂಬ, ಬೇರೆ ಕುರ್ಚಿ ನೋಡೋ ವಿಚಾರ ಮಾಡಕ್ಕೆ ಹೋಗ್ಬೇಡ, ನಿನ್ನ ಕುರ್ಚಿ ಅಡುಗೆಡಕ್ಕೆ ನಾವು ಖಾಲಿ ಹೋಗ್ಯಾವ. ಓಕೆ, ಅದು ಕಷ್ಟ. ಅದೇ ಅದು ಹೈದರಾಬಾದ್ ಕರ್ನಾಟಕ ಅಂದಮೇಲೆ ಆ ಜಿಲ್ಲೆಗಳು ಒಳಗೊಂಡಿದ್ದು ನಾಗಿದ್ದಾವೆ. ಇದಾಗಿದ್ರೂ ಕೂಡ ನಾವು ಕೂಡ ಭಾಳಷ್ಟು ಒತ್ತಾಯ ಮಾಡಿದ್ವಿ. ಕೆಲವೊಂದು ಪ್ಯಾರಾಮೀಟರ್ಸ್ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ಕೆಲವೊಂದರಲ್ಲಿ ನಾವು ಇದ್ದೇವೆ. ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಷನು ಮತ್ತು ಇನ್ನೊಂದು ಎರಡು ಮೂರು ಪ್ಯಾರಾಮೀಟರ್ಸನ್ನು ನೋಡ್ತಾರೆ. ಸರ್ ಆರೋಗ್ಯ ಪ್ಯಾರಾಮೀಟರ್ಸನ್ನು ಎಲ್ಲ ಕೂಡ ಇದ್ದಾವೆ. ನಿನ್ನೆ ಅದನ್ನು ಚರ್ಚೆಯಾಗಿದೆ, ಎಲ್ಲ ಭಾಗಗಳ ಒಂದು ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇದ್ದಾವೆ. ಅದು ವಿಜಯಪುರ ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮತ್ತು ಚಾಮರಾಜನಗರ ಇರ್ಬೋದು, ಎಲ್ಲೇರ್ಬೋದು, ಹಿಂದೂ ತಾಲೂಕು ಇರಬೇಕು, ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತಾಯಿತ್ತು, ಅದಕ್ಕೆ ಒತ್ತಡ ಕೊಟ್ಟಿದ್ದೀವಿ. ಉಳಿದ ಭಾಗಗಳು ಕೂಡ ಯಾವ ಹಿಂದಿರುವುದವೋ ಅದನ್ನು ಕೂಡ ಚರ್ಚೆ ಆಗಿದೆ. ನಿನ್ನೆ ಚರ್ಚೆಯಾಗಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಇದನ್ನು ಕೊಡಬೇಕು ಅಂತ ಕೂಡ ನಿರ್ಣಯ ಆಗಿದೆ. ವಿಜೇಂದ್ರ ತನ್ನ ಕುರ್ಚಿ ಬಿಟ್ಕೊಂಡು ಮತ್ತೊಂದು ಕುರ್ಚಿ ಕೊಡಿದ್ರೆ ನಮ್ಮ ಸಿದ್ದರಾಮಯ್ಯವ್ರ ಕುರ್ಚಿ ಭಾಳ ಗಟ್ಟಿ ಅದ ಅಂತ ಹೇಳಿದ್ರು. ಅವರು ಗಟ್ಟಿ ಅದಾರ, ಕುರ್ಚಿನೂ ಗಟ್ಟಿ ಅದ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.